ಹುಕ್ಕೇರಿಗೆ ನೂತನವಾಗಿ ಆಗಮಿಸಿರುವ ತಾಲೂಕಾ ದಂಡಾಧಿಕಾರಿಗಳಾದಂತಹ ಮಂಜುಳಾ ನಾಯಕ್ ಅವರಿಗೆ ಸ್ವಾಗತ ನೀಡಿ ಚುನಾವಣೆ ನಿಮಿತ್ತವಾಗಿ ಆಗಮಿಸಿರುವ ದಂಡಾಧಿಕಾರಿಗಳಾದ ಎಸ್ ಬಿ ಇಂಗಳೆ ಅವರಿಗೆ ಬೀಳ್ಕೊಡುವ ಸಮಾರಂಭವನ್ನು ನೆರವೇರಿಸಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕಿನ ನೌಕರ ವರ್ಗದವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ತರನಾಗಿ ಮಾನ್ಯ ಮೇಡಮ್ ಸೇರಿದಂತೆ ಕಾರ್ಯಭಾರ ಮೇಡಮ್ ಸೇರಿದಂತೆ ಯಾವ ರೀತಿ ಸುಮಾರು ಸಿಗ್ನೇಚರ್ ನಾವು ಯಾವ ರೀತಿ ಸಹಾಯ ಸಹಕಾರ ಕೊಟ್ಟಿದ್ದೇವೆ ಸೇವೆಯಲ್ಲಿ ಅತ್ಯಂತ ಹೆಚ್ಚಿನ ಕ್ರಮವನ್ನು ಕೊಟ್ಟು ಈ ನಮ್ಮ ಜಿಲ್ಲೆಯಲ್ಲಿ 14 ಜನ ಹುಕ್ಕೇರಿ ತಾಲೂಕು ಮಾದರಿ ತಾಲೂಕಾಗಿರುವಂತಹ ದಯವಿಟ್ಟು ಅರ್ವಿಂದ ಎಲ್ಲ ಸಹಸಾಯಕ ಬಂದಿ ಅವರು ಇಂದೂ ನಮ್ಗೆ ಸೇರ್ತಾರೆ ಸಿಬ್ಬಂದಿ ಜೊತೆಗೆ ಯಾವ ರೀತಿ ತಾವು ನೀರು ಹೋಗಿದೆ ಯಾವುದೇ ಇರಲಿ ಮೇಡಮ್ ಬಟ್ ಎವರ್ ಇಟ್ ಮೀಲ್ ಇಟ್ಟಿವಿ ದಯವಿಟ್ಟು ತಾವು ಫ್ರಾಂಕ್ಲಿ ಇದೆ ನಿಮ್ಮ ಸಿಬ್ಬಂದಿ ಎಲ್ಲ ರೀತಿ ಮಾಡ್ಕೊಳ್ಳಕ್ಕೆ ತಯಾರದ ಒಟ್ಟಲ್ಲಿ ನಾವೆಲ್ಲ ನಿಮ್ಗೆ ಕೊಡ್ಕೊಳ್ತೀವಿ ತಾಲೂಕಿಗೆ ಹೆಸರು ತೆರೆಯುತ್ತೆ ಇಲ್ಲ ತಮ್ಮ ತಮ್ಮರಾಗಿ ನಮ್ಮೆಲ್ಲ ನಮ್ಮ ಕೆಲವಿನ ಸಿಬ್ಬಂದಿ ಪಾತ್ರ ಹುಕ್ಕಿ ಐತಿ ನಾವು ಸೇರ್ತೀನಿ ಕೇಳಿ ಸೇವೆ ಸಿಗಲು ಭಾಳ ಕಷ್ಟ ಐತಿ ಲೈಫ್ ಇಸ್ ಒನ್ ಟೈಪ್ ಆಫ್ ಅಪಾರ್ಚುನಿಟಿ ಐತಿದ್ರೆ ಆ ಅಪಾರ್ಚುನಿಟಿ ನಮ್ಗೆ ನಮ್ಗೆ ಕೇವಲ ನಮಗೋಸ್ಕರ ಸಮಾಜಕ್ಕೋಸ್ಕರ ಬದುಕಬೇಕಾಗಿತ್ತು ಸೇವೆ ಕೊಡಬೇಕಾಗಿತ್ತು ಎಲ್ಲರಿಗೆ ನೋಡಿ ಇವತ್ತು ಒಳ್ಳೆಯ ಟಿ ಎಚ್ ಗೆದ್ರು ಮನೆ ಕೊಡ್ತಾ ಇದ್ದಾರೆ ನಾವಿನ್ನೂ ಒಂದು ದೃಷ್ಟಿಯಿಂದ ಸೇವೆ ಬಂದೀವಿ ಆ ಸೇವೆ ಬಂದಿ ಅಂತ ಸೇವೆ ಹೊರಗೆ ಕಂಪ್ನಿ ಸರ್ವಿಸ್ ಕೊಡಬೇಕಾದ್ರೆ ಒಳ್ಳೆ ರೀತಿ ಹೇಳ್ಬೇಕಾಗಿತ್ತು ನೋಡಿ ನಾವೇನಿಲ್ಲ ಅಧಿಕಾರ ಯಾವ್ದಿರಲಿ ಅಧಿಕಾರ ಕನಿಷ್ಠ ಇರಲಿ ಅಥವಾ ಕನಿಷ್ಠ ಇರಲಿ ಆ ಯಾವ್ದು ಸಿರಿಯಸ್ ನಮ್ಮ ನಮ್ಮ ಹುದ್ದೆಗೆ ತಕ್ಕ ನಮ್ಗೆ ಸ್ಥಾನಮಾನ ಇರ್ತೈತಿ ಅದು ಗಳಿಸೋದು ನಮ್ಮ ಕಡೆ ಇರ್ತದೆ ಯಾವ ರೀತಿ ಮಾಡ್ಕೊಳ್ಳಿ ಅದ ಕಾರಣಕ್ಕೆ ನಾವು ಸಹಿತ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ನಮ್ಮ ತಾಲೂಕಿನ ಮೇಲೆ ಹೆಸರು ತರ್ತೀವಿ ಅದೇ ರೀತಿ ಮೊನ್ನೆ ಕಲ್ಲು ಸರ್ ಅವರು ಸಹಿತ ನಾವು ಎಲ್ಲ ರೀಸೆಂಟ್ ಆಗಿ 102 ರಕ್ತ ಗಿರೀಶನ್ ಅವರು ಸಹಿತ ಎಲ್ಲ ಒಳ್ಳೆಯ ಒಟ್ಟಿನಲ್ಲಿ ನಮ್ಮ ತಾಲೂಕು ಹೆಂಗೈತಿ ನಾಟ್ ಓನ್ಲಿ ಒನ್ ಎವ್ರಿ ಒನ್ ಈಸ್ ವೆರಿ ಗುಡ್ ಮೇಡಮ್ ಒಟ್ಟಿನಲ್ಲಿ ತಾಳ ಮತ್ತು ಎಲ್ಲ ಸಹಕಾರ ಕೊಡ್ತೀವಿ ಈ ಸಂದರ್ಭ ನಮ್ಗೆ ಹೇಳಿಕೆ ನಾಲ್ಕು ಮಾತುಕತೆ ತಂದ್ರೆ ಅವರು ಇಲೆಕ್ಷನ್ ಆಗಿ ಬಂದ್ರು ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರು ಮತ್ತೆ ಅವ್ರಿಗೆ ಯಾವುದೇ ಅಧಿಕಾರಿಗಳು ಏನೂ ತೊಂದರೆ ಆಗಲಿ ಮತ್ತೆ ಸಾಹೇಬ್ರಿಗೆ ಒಂದೇನಾದ್ರು ನಫತ್ ಮಾತಾಡ್ತಿರ ಏನೋ ಒಂದು ಕೆಲಸಗಳಲ್ಲಿ ಸಾಹೇಬ್ರಿಗೆ ಹೇಳ್ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಸಿಬ್ಬಂದಿಗಳಾಗಲಿ ಗ್ರಾಮ ಲೆಕ್ಕ ಅಧಿಕಾರಿ ಆಗಲಿ ನಮ್ಮ ಆಫೀಸ್ ಸ್ಟಾಫ್ ಆಗಲಿ ನಮ್ಮ ಚುನಾವಣೆ ಸೆಕ್ಷನ್ ಆಗಲಿ ಎಲ್ಲ ರೀತಿಯಿಂದ ನಾವು ಯಶಸ್ವಿಯಾಗಿ ಕಾರ್ಯಗಳನ್ನು ಮುಗಿಸಿಕೊಂಡು ಒಳ್ಳೆ ರೀತಿಯ ಎಲೆಕ್ಷನ್ ಕಾರ್ಯ ಮುಗಿಸಿದ್ರು ಅಂತ ಹೇಳಬಯಸ್ತೀನಿ. ನಾವು ಎಲ್ಲ ನಡೆಯುತ್ತಿದೆ ಕೆಲಸ ಸರ್ಕಾರ ಮಾಡಿ ನಮ್ಮ ಸಿಬ್ಬಂದಿ ಆಗಲಿ ನಾವಾಗಿ ನಮ್ಮ ಮಾರ್ಗದರ್ಶಿಯಲ್ಲಿ ಕೆಲಸ ಮಾಡ್ತೀವಿ ಸರ್ಕಾರ ಕೊಡ್ತೀವಿ ತಾಲೂಕಿನ ಕೆಲಸ ಮಾಡುವಂತ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಿಂದ ಹಿಂದೆ ಬೀಳದೆ ಹಾಗೆ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಅದಕ್ಕೆಲ್ಲ ಕಾರಣೀಭೂತರು ನಾನು ಒಬ್ಬನೇ ಅಲ್ಲ, ಎಲ್ಲ ಕಾರಣೀಭೂತರು ತಾನೆಲ್ಲ ಇದ್ದೀವಿ. ತಮ್ಮಿಂದ ಈ ಒಂದು ಯಶಸ್ವಿ ಸಾಧಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಜೊತೆಗೆ ಕೆಲವೊಂದು ಟೈಮಲ್ಲಿ ಅನಿವಾರ್ಯ ಆಗಿಬಿಡ್ತದೆ ಆಡಳಿತ ನಡೆಸಬೇಕಾದ್ರೆ ಕೆಲವೊಂದು ಸರಿ ಈ ಕುರ್ಚಿಯಲ್ಲಿ ಕೂತೀವಿ ಅಂತಂದರೆ ಒಬ್ಬ ತಂದೆಯ ಸ್ಥಾನದಲ್ಲಿ ಕೂತಿರ್ತೀವಿ. ಯಾರೋ ನಮ್ಗೆ ಯಾರೋ ವೈಯಕ್ತಿಕವಾಗಿಲ್ಲ, ಯಾರು ದ್ವೇಷ ಇಲ್ಲ, ಎಲ್ಲರೂ ಪಾಟಿಲ್ಲ ನಮಗಿಲ್ಲ, ಊರಿಲ್ಲ, ಯಾರಿಲ್ಲ, ನಾವು ಯಾರು ಮನೆಗೆ ಮಾರ್ಕೆಟ್ ನಮಗೆ ವೈರಿ ಅಲ್ಲ, ಮಕರೇಶ್ ನಮಗೇನು ವೈರಿ ಅಲ್ಲ, ಯಾರು ಏನಲ್ಲ. ಆದರೆ ಉದ್ದೇಶ ಎಷ್ಟೇ ಕೆಲವೊಮ್ಮೆ ಯಾವ ರೀತಿ ತಂದೆ ಒಬ್ಬ ಮಗನಿಗೆ ಒಮ್ಮೊಮ್ಮೆ ಮುದ್ರು ಮಾಡ್ತಿರ್ತಾನೆ, ಒಮ್ಮೊಮ್ಮೆ ಕೆನೆಗೆ ಬಾರಿಸ್ತಾನೆ ಅಂತ ಅದು ಅನಿವಾರ್ಯ. ಆಡಳಿತದಲ್ಲಿ ಕೆಲಸ ಮಾಡುವಾಗ ಕೆಲಸ ತಗೋಬೇಕಾಗ ಸರ್ ಹೇಳಿದ್ರೆ ತಾವು ಕೂಡ ಎಲ್ಲ ಹೇಳಿದ್ರಿ ಫ್ಯಾಮಿಲಿಗೂ ಕೂಡ ನಾವು ಟೈಮ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್, ಅದನ್ನು ಕೂಡ ಕೊಡೋಣ. ಯಾಕಂದ್ರೆ ಇದು 60 ವರ್ಷ ತಾನೇ ಇರುತ್ತೆ ವರ್ಕ್, ಸೊ ನಾವು ಅದನ್ನ ಒಂದು ಯಾವಾಗ ಟೈಮ್ ಫ್ಯಾಮಿಲಿ ಕೊಡಬೇಕು ಅವಾಗ ದೆನ್ ನಮ್ಗೆ ಯಾಕಂದ್ರೆ ಹೈಯರ್ ಆಫೀಸರ್ ಇಂದ ಕೆಲವೊಂದ್ಸರಿ ಇದು ಪ್ರೆಷರೈಸ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಟೈಮಲ್ಲಿ ಇನ್ ಟೈಮಲ್ಲಿ ಮಾಡ್ಬೇಕಾಗಿರುತ್ತೆ ಕೆಲವೊಂದು ವರ್ಕ್ ಅನ್ನ. ಸೊ ಎಲ್ಲರೂ ಕೂಡಿ ಒಂದು ವರ್ಕ್ ಅನ್ನ ಮಾಡೋಣ. ಅದೇ ತರನಾಗಿ ಸರ್ ಕೂಡ ಈಗ ಅವ್ರ ಬಗ್ಗೆ ನಾನು ತಮ್ಮ ಇಂದಾನೆ ಕೇಳಿದೆ. ಯಾಕಂತಂದ್ರೆ ಪ್ರತಿಯೊಂದು ಏನಿದೆ ಅದು ವರ್ಕ್ ರಿಫ್ಲೆಕ್ಟ್ ಆಗೋದು ಅಥವಾ ಅವ್ರ ಒಂದು ಸ್ವಭಾವ ನಡವಳಿಕೆ ರಿಫ್ಲೆಕ್ಟ್ ಆಗೋದು ತಮ್ಮೆಲ್ಲರ ಒಂದು ಮಾತು ಮತ್ತೆ ತಮ್ಮ ಒಂದು ನಡವಳಿಕೆಯಿಂದ. ಸೊ ಸರ್ ಏನ್ ಮಾಡಿದಾರೆ ನನ್ಗೆ ತಮ್ಮ ಇದರಿಂದ ಗೊತ್ತಾಯ್ತು. ಒಳ್ಳೆ ಅವರು ಒಂದು ಸ್ಮೂತ್ ಸ್ವಭಾವ ಅವರು ನನಗೆ ಬಾಲ್ಕೋಟಿಂದಾನೆ ಪರಿಚಯ ಅವರು ಸರ್ ಎಲ್ಲರೂ ಕೂಡಿ ವರ್ಕ್ ಮಾಡಿಕೊಂಡೇನೆ ಬಂದಿರೋದು. ಸೊ ಅವರು ಬಾಲ್ಕೋಟಲ್ಲಿ ಬಿಜಾಪುರಲ್ಲಿ ಸೆಟ್ಲ್ ಆದ್ರು ನಾವು ಈ ಕಡೆ ಬೆಳಗಾವ್ ಬಂದ್ವಿ. ಹಿಂಗಾಗಿ ಎಲೆಕ್ಷನ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ.
ಇಟ್ಸ್ ಓಕೆ, ಏನೋ ಒಂದು ಫ್ಯಾಮಿಲಿ ಇರೋದ್ರಿಂದ ಪ್ರಾಬ್ಲಮ್ ಇರೋದ್ರಿಂದ ಸರ್ ಕೂಡ ಅಲ್ಲಿ ಹೋಗ್ತಾ ಇದಾರೆ. ಅವ್ರಿಗೆ ತಾವೆಲ್ಲಾನು ನನ್ನ ಪರವಾಗಿ ಒಂದು ಆತ್ಮೀಯ ಒಂದು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ವಿ. ಸೊ ದಯಮಾಡಿ ಸರ್ ಕೂಡ ಸ್ವೀಕರಿಸಿದ್ದಾರೆ, ಮತ್ತೆ ಅವ್ರಿಗೂ ಕೂಡ ಅವರೊಂದು ಮುಂದಿನ ಒಂದು ತಹಶೀಲ್ದಾರ್ ಚರ್ಚೆ ಅಂತ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಂದು ಒಳ್ಳೆ ಸರ್ ಚೆನ್ನಾಗಿ ಆಗಿ ತಾವು ಇನ್ನೂ ಒಳ್ಳೆ ಒಳ್ಳೆ ಹೆಸರನ್ನು ತಗೊಳ್ಬಿ ಅಂತ ಹೇಳ್ತಾ, ತಮ್ಮೆಲ್ಲರೂ ಕೂಡ ಒಂದು ಸ್ನೇಹ ಸಹಕಾರ ಮತ್ತೆ ಇದೊಂದು ಒಂದು ಪ್ರೀತಿ ವಿಶ್ವಾಸದಿಂದ ಇದೊಂದು ಸಮಾರಂಭವನ್ನು ಇದು ಮಾಡಿದ್ವಿ, ಸಕ್ಸೆಸ್ ಮಾಡಿದ್ವಿ. ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಒಂದು ಎರಡು ಮಾತು.